ಮಾರ್ಚ್ 31ರಂದು ದೆಹಲಿ ನ್ಯಾಯಾಲಯ ಮನೀಶ್ ಸಿಸೋಡಿಯಾ ಅವರಿಗೆ ಜಾಮೀನು ನಿರಾಕರಿಸಿದೆ. ಹೀಗಾಗಿ ಸಾರಾಯಿ ಹಗರಣ ಸಂಬಂಧ ಆಪ್ ಸರ್ಕಾರದ ಈ ಮಾಜಿ ಮಂತ್ರಿಯ ಜೈಲುವಾಸ ಮುಂದುವರೆದಿದೆ. ಸಿಸೋಡಿಯಾಗೆ ಜಾಮೀನು ನಿರಾಕರಿಸಿದ ನ್ಯಾಯಾಲಯ ಹೇಳಿರೋ ಮಾತು, ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಇವರು ಕ್ರಿಮಿನಲ್ ಸಂಚಿನ ಶಿಲ್ಪಿ ಎಂದೆನಿಸುತ್ತಿದೆ ಅಂತ. ಜಾಮೀನು ನಿರಾಕರಿಸುತ್ತಿರೋದೇಕೆ ಎನ್ನುವುದಕ್ಕೆ ತನ್ನ 34 ಪುಟಗಳ ತೀರ್ಪಿನಲ್ಲಿ ಹಲವು ಅಂಶಗಳನ್ನು ಕೋರ್ಟ್ ಹೇಳಿದೆ. ಅದರಲ್ಲಿ ಪ್ರಮುಖವಾಗಿರೋದು, ಅಬಕಾರಿ ನೀತಿಯನ್ನು ಕೆಲವರಿಗೆ ಲಾಭವಾಗುವಂತೆ ನಿರೂಪಿಸುವಲ್ಲಿ ಸೌತ್ ಲಾಬಿ ಜೊತೆ ಸಿಸೋಡಿಯಾ ಸಂಪರ್ಕ ಹೊಂದಿದ್ದರು ಅನ್ನೋದು. ಈ ಸೌತ್ ಲಾಬಿ ಅನ್ನೋ ಪದವೇ ಪ್ರಕರಣದ ಆಯಾಮವನ್ನು ಹಿಗ್ಗಿಸ್ತಾ ಇದೆ. ಇದರ ರಾಜಕೀಯ ಕಂಪನಗಳು ಸಹ ಬಹಳ ಪ್ರಮುಖವಾಗಿವೆ. ಯಾಕಂದರೆ ಯಾವ ಸಾರಾಯಿ ಹಗರಣ ಬಿಜೆಪಿ ಏತರ ರಾಜಕೀಯ ಬಲಗಳಲ್ಲಿ ಪ್ರಮುಖದ್ದಾಗಿರೋ ಆಪ್ನ ಪ್ರಭಾವಿ ವ್ಯಕ್ತಿಯನ್ನು ಜೈಲಲ್ಲಿ ಕೂರೋ ಹಾಗೆ ಮಾಡಿದೆಯೋ, ಅದು ಮುಂದೆ ತೆಲಂಗಾಣದಲ್ಲಿರುವ ಇನ್ನೊಂದು ಬಿಜೆಪಿಯೇತರ ಸರ್ಕಾರದ ಪ್ರಮುಖ ವ್ಯಕ್ತಿಗಳನ್ನು ಸುತ್ತಿಕೊಳ್ಳೋ ಸೂಚನೆ ಕೊಡ್ತಿದೆ. ಸೌತ್ ಲಾಬಿ ಎಂಬ ಪದ ನೀಡ್ತಿರೋ ಬಹುಮುಖ್ಯ ಸಂದೇಶ ಇದು. ನವೆಂಬರ್ 2021ರಲ್ಲಿ ದೆಹಲಿಯ ಮದ್ಯ ಮಾರಾಟ ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಗಳನ್ನು ಸರಿಪಡಿಸುವ ಹೆಸರಲ್ಲಿ ನೂತನ ಮದ್ಯ ನೀತಿಯನ್ನು ಆಪ್ ಸರ್ಕಾರ ಜಾರಿಗೆ ತಂದಿತ್ತು. ಆಪ್ ಪರಿಚಯಿಸಿದ ಈ ಹೊಸ ಮದ್ಯ ನೀತಿಯು ದೆಹಲಿಯಲ್ಲಿ ರಿಯಾಯಿತಿ ಬೆಲೆಯಲ್ಲಿ ಮದ್ಯ ಮಾರಾಟ ಮಾಡಲು, ಅಲ್ಲದೆ ಮದ್ಯ ಮಾರಾಟ ವ್ಯವಸ್ಥೆಯಲ್ಲಿ ಸರ್ಕಾರದ ಬದಲು ಖಾಸಗಿ ಮಾರಾಟಗಾರರೇ ಪಾರಮ್ಯ ಸಾಧಿಸಲು ಅನುವು ಮಾಡಿಕೊಟ್ಟಿತ್ತು. ಜಾರಿಗೆ ಬಂದ ಕೆಲವೇ ದಿನಗಳಲ್ಲಿ ವ್ಯಾಪಕ ಟೀಕೆಗೆ ಗುರಿಯಾದ ಕಾರಣ ಈ ಮದ್ಯ ನೀತಿಯನ್ನು ಏಕಾಏಕಿ ಆಪ್ ಸರ್ಕಾರ ಹಿಂಪಡೆದಿತ್ತು. ಇದು ಆಪ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿಗೆ ಕಾರಣವಾಗಿತ್ತು. ಈ ಮದ್ಯ ನೀತಿಯನ್ನು ಜಾರಿಗೊಳಿಸುವಾಗ ದೆಹಲಿ ಆಪ್ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿದ್ದ ಮನೀಶ್ ಸಿಸೋಡಿಯಾ ಮದ್ಯ ಮಾರಾಟಗಾರರಿಂದ ಅಪಾರ ಹಣವನ್ನು ಕಿಕ್ಬ್ಯಾಕ್ ಪಡೆದಿದ್ದಾರೆ, ಕೆಲವರಿಗೆ ಅನಗತ್ಯ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಎಂಬ ಆರೋಪದ ಮೇಲೆ ಸಿಬಿಐ ಸಿಸೋಡಿಯಾ ಅವರನ್ನು ಬಂಧಿಸಿತು. ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎನ್ನಲಾದ ಮದ್ಯ ಲಾಬಿದಾರರನ್ನು ಸಿಬಿಐ ಸೌತ್ ಗ್ರೂಪ್ ಎಂಬುದಾಗಿ ಹೆಸರಿಸಿತ್ತು. ಸೌತ್ ಗ್ರೂಪ್ ಎಂದು ಸದ್ಯ ಸಿಬಿಐ ಪಟ್ಟಿಯಲ್ಲಿ ಹೆಸರಿಸಿಕೊಂಡಿರುವ ಆರೋಪಿತರ ಹೆಸರುಗಳೆಂದರೆ, ಆಂಧ್ರಪ್ರದೇಶದ ಒಂಗೋಲ್ ಕ್ಷೇತ್ರದ ವೈಎಸ್ಆರ್ ಕಾಂಗ್ರೆಸ್ ಸಂಸದ ಮಾಗುಂಟ ಶ್ರೀನಿವಾಸಲು ರೆಡ್ಡಿ ಹಾಗೂ ಅವರ ಮಗ ಮಾಗುಂಟ ರಾಘವ ರೆಡ್ಡಿ, ಅರಬಿಂದೋ ಫಾರ್ಮಾದ ನಿರ್ದೇಶಕ ಶರತ್ ರೆಡ್ಡಿ ಮತ್ತು ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರ ಪುತ್ರಿ ಕೆ ಕವಿತಾ. ಇಲ್ಲಿ ಹೆಸರಿಸಲಾದ ಮಾಗುಂಟ ಕುಟುಂಬವು ಹಲವು ದಶಕಗಳಿಂದ ಮದ್ಯ ವ್ಯಾಪಾರದಲ್ಲಿದ್ದು, ಪ್ರಸಿದ್ಧ ಮದ್ಯ ಕಂಪನಿ ಯುಬಿ ಸ್ಪಿರಿಟ್ಸ್ನ ದಕ್ಷಿಣ ಭಾರತದ ವಿತರಣೆ ಇವರ ಕೈಯಲ್ಲಿದೆ. ಕೆಲ ತಿಂಗಳ ಹಿಂದೆ ದೆಹಲಿ ಸಾರಾಯಿ ನೀತಿ ಪ್ರಕರಣದಲ್ಲಿ ಸಿಬಿಐ ಹೈದರಾಬಾದ್ ಮೂಲದ ಚಾರ್ಟರ್ಡ್ ಅಕೌಂಟೆಂಟ್ ಬುಚ್ಚಿ ಬಾಬು ಗೋರಂಟ್ಲಾ ಎಂಬಾತನನ್ನು ಬಂಧಿಸಿತ್ತು. ದೆಹಲಿ ಡಿಸಿಎಂ ಸಿಸೋಡಿಯಾ ಅವರಿಗೂ ಕೆಸಿಆರ್ ಪುತ್ರಿ ಕೆ ಕವಿತಾ ಅವರಿಗೂ ರಾಜಕೀಯ ಸಂಬಂಧಗಳಿರೋದನ್ನು ಆತ ಬಾಯ್ಬಿಟ್ಟಿದ್ದ. ಇಂಡೋ ಸ್ಪಿರಿಟ್ಸ್ ಎಂಬ ಇನ್ನೊಂದು ಮದ್ಯ ಕಂಪನಿ ಕೆ ಕವಿತಾ ಅವರ ಒಡೆತನದಲ್ಲಿದೆ. ಈ ಎಲ್ಲ ಮದ್ಯ ಮಾರಾಟಗಾರರ ಲಾಬಿಯಿಂದ ಹಣ ಪಡೆದು ದೆಹಲಿ ಸಾರಾಯಿ ನೀತಿಯನ್ನು ತಿರುಚಿ ಸಿಸೋಡಿಯಾ ಇವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಸಿಬಿಐ ಆರೋಪಿಸಿದೆ. ಆಮ್ ಆದ್ಮಿ ಪಕ್ಷದ ಸಂವಹನ ಉಸ್ತುವಾರಿ ವಿಜಯ್ ನಾಯರ್ ಎಂಬಾತನಿಗೆ ಈ ಸೌತ್ ಗ್ರೂಪ್ ಸದಸ್ಯರು 100 ಕೋಟಿ ರೂಪಾಯಿ ಲಂಚ ನೀಡಿದ್ದಾರೆ, ಅಲ್ಲದೆ ಹೊಸ ಮದ್ಯ ನೀತಿಯನ್ನು ಪ್ರಸ್ತಾಪಿಸುವ ಮುನ್ನ ಈ ಸೌತ್ ಗ್ರೂಪ್ ಸಲಹೆಗಳನ್ನು ಪಡೆದು ಅಗತ್ಯ ಬದಲಾವಣೆ ಮಾಡಲಾಗಿದೆ, ಹೊಸ ಮದ್ಯ ನೀತಿ ಜಾರಿಗೆ ತರುವ ಮುನ್ನ ರಚಿಸಲಾಗಿದ್ದ ತಜ್ಞರ ಸಮಿತಿಯ ಶಿಫಾರಸುಗಳನ್ನು ತಿರಸ್ಕರಿಸಿ ಈ ಸೌತ್ ಗ್ರೂಪ್ ನೀಡಿದ ಸಲಹೆಗಳನ್ನು ಸಿಸೋಡಿಯಾ ಮದ್ಯ ನೀತಿಯಲ್ಲಿ ಅಳವಡಿಸಿದ್ದಾರೆ ಎಂಬೆಲ್ಲ ಆರೋಪಗಳನ್ನು ಸಿಬಿಐ ಮಾಡಿದೆ. ಇದೇ ಆಧಾರದ ಮೇಲೆ ದೆಹಲಿ ನ್ಯಾಯಾಲಯ ಸಹ ಸಿಸೋಡಿಯಾರಿಗೆ ಜಾಮೀನು ನಿರಾಕರಿಸಿ ತನ್ನ ತೀರ್ಪಿನಲ್ಲಿ ಸಹ ಸೌತ್ ಗ್ರೂಪನ್ನು ಉಲ್ಲೇಖಿಸಿರೋದು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಮುಂಬರುವ ದಿನಗಳಲ್ಲಾಗಬಹುದಾದ ಮಹಾ ಕೋಲಾಹಲಕ್ಕೆ ಮುನ್ನುಡಿಯೊಂದನ್ನು ಬರೆದ ಹಾಗೆ ಸದ್ಯಕ್ಕೆ ಕಾಣಿಸ್ತಿದೆ.